हाय फ्रेंड्स, वेलकम टू वीर इंफोटेक यूट्यूब चैनल। ना निम्म बैरेगौड़ मातरतिरोदु। सो नावु इवत्तु एग्जाक्ट आगि चिंतामणि तालूकु कैवारदत्र संते कल्लेळ्ळि अन्नो ऊरत्र इद्दीरि। सो इल्लि मंजुनाथ अन्नोरु अवरु स्वतः हाई स्कूल मैथ्स टीचर आगिद्दारे। सुमारु 3 वर्षदिंद अवरु ई रैबिट पारिवाळ मत्ते गिनी पिग्न साकाणिके माड्तिद्दारे। बन्नि ई रैबिट फार्मिंग याव तर माड्तारे, अदक्के आहार पद्धति याव तर, मत्ते रोग नियंत्रण, मत्ते शेड् याव तर निर्माण माडबेकु अंत अवर हत्रने संपूर्ण माहितिन तिळ्कोळ्ळोण। ಮತ್ತೆ ನೀವು ಯಾರಾದರೂ ಈ ತರ ಕೃಷಿಯಲ್ಲಿ ಕೃಷಿ ಫಾರ್ಮಿಂಗ್ ಡಿಫರೆಂಟ್ ಆಗಿ ಫಾರ್ಮಿಂಗ್ ಏನಾದರೂ ಮಾಡ್ತಿದ್ರೆ ನಮ್ಮ ಚಾನೆಲ್ ನಂಬರ್ನ ಇಲ್ಲಿ ಡಿಲ್ಲಿ ಡಿಸ್ಪ್ಲೇ ಮಾಡ್ತಿದ್ರಲ್ವಾ, ಸೊ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾವು ನಿಮ್ಮ ಒಂದು ಕೃಷಿನ ಜನರಿಗೆ ತಿಳಿಸೋ ಪ್ರಯತ್ನ ಮಾಡ್ತೀರಿ। ಸೊ ಯಾರು ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದು ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ। ಮತ್ತು ನೋಟಿಫಿಕೇಷನ್ ಬಟನ್ನ ಕ್ಲಿಕ್ ಮಾಡಿ, ಈಗ ಮಾಡೋದ್ರಿಂದ ನಾವು ಮಾಡೋ ಎಲ್ಲ ವಿಡಿಯೋಸು ಕೂಡ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ। ಬನ್ನಿ ಸ್ನೇಹಿತರೆ, ಮಂಜುನಾಥ್ ಅವರ ಕಿರುಪರಿಚಯ ತಿಳ್ಕೊಳ್ಳೋಣ। ಸರ್, ನಿಮ್ಮ ಕಿರುಪರಿಚಯ? ನನ್ನ ಹೆಸರು ಮಂಜುನಾಥ್ ಅಂತ, ನಮ್ಮದು ಸಂತೇಕಲ್ಹಳ್ಳಿ ಚಿಂತಾಮಣಿ ತಾಲೂಕು ಕೈವಾರ ಹತ್ತಿರ ಬರುತ್ತೆ। ಸೊ ನಾನು ಬೇಸಿಕಲಿ ಟೀಚರು, ಶಿಕ್ಷಕನಾಗಿ ಕೆಲಸ ಮಾಡ್ತೀನಿ, ಜೊತೆಗೆ ಪಾರ್ಟ್ ಟೈಮಲ್ಲಿ ಮಲ ಸಾಕಾಣಿಕೆ, ಗಿನಿ ಪಿಗ್ ಸಾಕಾಣಿಕೆ ಮತ್ತು ಫ್ಯಾಂಟೈಲ್ ಅಂದರೆ ಲಕ್ವಾ ಪಾರಿವಾಳ ಇವುಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ದೀವಿ। ಸುಮಾರು 3 ವರ್ಷದಿಂದ ನಾನು ಈ ಒಂದು ರಾಬಿಟ್ ಫಾರ್ಮನ್ನು ಮಾಡಿ ಒಳ್ಳೆ ಆದಾಯ ಗಳಿಸ್ತಾ ಇದ್ದೀನಿ। ಸರಿ, ರಾಬಿಟ್ ಫಾರ್ಮು, ಈ ರಾಬಿಟ್ ಫಾರ್ಮ್ ಅಂತ ಬಂದರೆ ಎಷ್ಟೋ ಜನ ಅದರಲ್ಲಿ ಅದನ್ನು ಸಾಕಾಣಿಕೆ ಮಾಡಿ ಕೈ ಸುಟ್ಕೊಂಡಿರೋರು ಇದ್ದಾರೆ। ಸೊ ನೀಗ ಈ ರಾಬಿಟ್ ಫಾರ್ಮಿಂಗ್ ಮಾಡೋಕ್ಕೆ ನಿಮಗೆ ಯಾರು ಪ್ರೋತ್ಸಾಹ ಮಾಡಿದರು, ಮತ್ತು ಏನಾದರೂ ನಿಮಗೆ ಹೇಗೆ ಈ ರಾಬಿಟ್ ಫಾರ್ಮಿಂಗ್ ಮಾಡಬೇಕು ಅಂತ ಅನ್ನಿಸ್ತು? ಸೊ ಏನಿಲ್ಲ, ಬೇಸಿಕಲಿ ಫಸ್ಟ್ ನಾವು ಒಂದು ತೋಟದಲ್ಲಿ ಒಂದು ಸೊಪ್ಪು ಬೆಳೆದಿದ್ವಿ। ಸೊ ಅದು ರೇಟ್ ಇಲ್ಲದೆ ಆಗಿಬಿಟ್ಟು ಅದನ್ನು ಯಾರೂ ಕೊಂಡ್ಕೊಳ್ಳೋರಿರಲಿಲ್ಲ। ಅಂಥ ಸಮಯದಲ್ಲಿ ಯಾರೋ ಸುಮ್ಮನೆ ಒಬ್ಬ ಸ್ನೇಹಿತರು ಪ್ಲ್ಯಾನ್ ಕೊಟ್ಟರು, ರಾಬಿಟ್ ಫಾರಮ್, ಮೊದಲು ಕೋಳಿ ಫಾರಮ್ ಮಾಡಬೇಕು ಅಂತ ಹೋದ್ವಿ। ಯಾರೋ ಒಬ್ಬ ಸ್ನೇಹಿತರೊಬ್ಬರು ಇಲ್ಲ ರಾಬಿಟ್ ಫಾರಮ್ ಮಾಡು, ನಮ್ಮ ಕಡೆ ಎಲ್ಲೂ ಇಲ್ವಲ್ಲ ಅಂತ ಐಡಿಯಾ ಕೊಟ್ಟರು। ಅಂಥ ಸಮಯದಲ್ಲಿ ಹೋಗಿ ಸುಮಾರು ಕಡೆ ನೋಡಿದ್ವಿ, ವಿಚಾರಿಸಿದ್ವಿ, ಎಲ್ಲಿ ನೋಡಿದ್ರು ಆ ಟೈಮಲ್ಲಿ ಎಲ್ಲ ಹಾಕಿದ್ವಿ, ತೆಗೆದುಬಿಟ್ವಿ ಅನ್ನೋ ಒಂದು ನೆಗೆಟಿವ್ ಒಪಿನಿಯನ್ನೇ ಬರ್ತಾ ಇತ್ತು। ಬಟ್ ಆದರೂ ಕೆಲವೊಂದು ಯೂಟ್ಯೂಬಲ್ಲೆಲ್ಲ ನೋಡಿಕೊಂಡು ಫಸ್ಟ್ ಟೈಮು ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಚಿಕ್ಕದಾಗಿ ಒಂದು ಯೂನಿಟನ್ನು ತೊಗೊಂಬಂದು ಸ್ಟಾರ್ಟ್ ಮಾಡಿದ್ವಿ ಇದನ್ನು। ಸೊ ಬೇಸಿಕಲಿ ಪರವಾಗಿಲ್ಲ, ನನ್ನ ಒಂದು ಇದಕ್ಕೆ ಮಾರ್ಕೆಟಿಂಗ್ ಚೆನ್ನಾಗಿರ್ಬೇಕು, ಇದಕ್ಕೆ ಒಳ್ಳೆ ಮಾರ್ಕೆಟಿಂಗನ್ನು ಹುಡುಕೊಂಡ್ರೆ 3 ವರ್ಷದಿಂದ ಮಾಡ್ತಾ ಇದ್ದೀನಿ। ಅತಿಯಾದ ಲಾಭ ಅಂತೂ ಇಲ್ಲ, ಸುಮ್ಮನೆ ಆಗ್ತಾರೆ ಕೆಲವೊಂದು ಯೂಟ್ಯೂಬಲ್ಲಿ ಮಲ ಸಾಕಿ ಲಕ್ಷ ಲಕ್ಷ ಗಳಿಸಿ ಅಂತ, ಅದೆಲ್ಲ ಸುಳ್ಳು। ಒಂದು ಜೀವನಕ್ಕೆ ಒಂದು ಆದಾಯ, ಒಂದು ನಾರ್ಮಲ್ ಆಗಿ ಆದಾಯ, ಒಂದು ತಿಂಗಳಿಗೆ ಒಂದು 10,000-20,000 ಪಾರ್ಟ್ ಟೈಮಲ್ಲಿ ನಾವು ಸಂಪಾದನೆ ಮಾಡ್ಕೋಬೋದು, ಚಿಕ್ಕದಾಗಿ ಮಾಡಿಕೊಂಡು। ನಾವು ಸುಮ್ಮನೆ ದೊಡ್ಡದಾಗಿ ಎಕರೆಗಟ್ಟಲೆ ಮಾಡಿ ಕೈ ಸುಟ್ಕೊಳ್ಳೋದು ಖಂಡಿತ ಅದರಲ್ಲಿ ಅದಂತೂ ಸುಳ್ಳಲ್ಲ, ನಿಜಾನೇ। ಬಟ್ ಚಿಕ್ಕದಾಗಿ ಚೊಕ್ಕವಾಗಿ ಮಾಡಿಕೊಂಡ್ರೆ ಅದರಲ್ಲಿ ಒಂದು ತಿಂಗಳಿಗೆ ಒಂದು 15,000-20,000 ಸಂಪಾದನೆ ನಾವು ಮಾಡ್ಕೋಬೋದು, ನಾನು ಮಾಡ್ತಾ ಇದ್ದೀನಿ। ಸರ್, ಮೊದಲು ನೀವು ಸ್ಟಾರ್ಟ್ ಮಾಡಿದ್ರಲ್ವಾ, ಆಗ ಈ ಮೊಲಗಳನ್ನ ಎಲ್ಲಿಂದ ತಗೊಂಬಂದ್ರಿ, ಮತ್ತು ಎಷ್ಟು ಪ್ರೈಸು? ಮೊದಲು ನಾನು ಒಂದು ಯೂನಿಟನ್ನು ಕೆಂಗೇರಿಯಿಂದ ತಂದೆ, ಕೆಂಗೇರಿಯಲ್ಲಿ ಒಂದು ರಾಬಿಟ್ ಫಾರಮ್ ಇತ್ತು, ಒಂದು ಯೂಟ್ಯೂಬಲ್ಲಿ ಹುಡ್ಕೊಂಡು ಹೋಗಿ ಅಲ್ಲಿ ಹುಡುಕಿ ಅವ್ರ ಹತ್ರ ಮಾತಾಡಿ ಒಂದು ಯೂನಿಟ್, ಒಂದು ಕೆಜು 10 ಮಲ, 7 ಮಲ ಹೆಣ್ಣದು, 3 ಮಲ ಗಂಡು, ಒಟ್ಟು 10 ಮಲನ 12,000 ಕೊಟ್ಟು ತೊಗೊಂಬಂದೆ ಒಟ್ಟಿಗೆ। ಅಲ್ಲಾದಮೇಲೆ ನಾನು ಅದರಲ್ಲೇ ಬ್ರೀಡ್ ಮಾಡಿಕೊಂಡು, ಆಮೇಲೆ ಕೆಲವೊಂದು ಕಡೆ ಹಳ್ಳಿ ಕಡೆ ಮೇಯಿಸಿದ್ದಂಥವ್ರು ಕೊಟ್ಬಿಡ್ತಾ ಇದ್ರು ಅಂಥವ್ರ ಕಡೆ ಎಲ್ಲ ತೊಗೊಂಡು ಅದಕ್ಕೊಂದು ನನ್ನ ಹತ್ರ ಒಂದು 300 ರ್ಯಾಬಿಟ್ ಇದೆ। ಸುಮಾರು ನಾನು ಆಲ್ರೆಡಿ ಒಂದು 3 ವರ್ಷದಿಂದ ನಾವು ಸಾಮಾನ್ಯವಾಗಿ ಪೆಟ್ಸ್ ಕೊಟ್ಬಿಡ್ತೀವಿ, ಒಂದು ತಿಂಗಳ ಮರಿಯನ್ನು ಒಂದು ಜೊತೆ 350-400 ರೂಪಾಯಿ ಲೆಕ್ಕದಲ್ಲಿ ಒಂದು ಬಾರಿಗೆ 40-50 ಜೊತೆ ಮರಿಗಳನ್ನು ಮಾರ್ತಾಯಿರ್ತೀವಿ। ಜೊತೆಗೆ ಉಳಿದಿದ್ದನ್ನು ಕೆಲವೊಂದು ಡಾಬಾಗಳಿಗೆ, ಮೀಟ್ಗೆ 2-3 ತಿಂಗಳಿಗೆ ಒಂದ್ಸರಿ ಒಂದು 20 ಕೆಜಿ ಆರ್ಡ್ರ್ ಬರುತ್ತೆ ನನಗೆ, ಆಗ ಕ್ಲೀನ್ ಮಾಡಿಸಿ ಮೀಟ್ಗೆ ಕೊಡ್ತಾ ಇರ್ತೀವಿ। ಸರ್, ನೀವು ಹೇಳಿದ್ರೆ ಸುಮಾರು 300 ರ್ಯಾಬಿಟ್ಟು ನಮ್ಮ ಹತ್ರ ಇದೆ ಅಂತ, ಸೊ ಈ 300 ರ್ಯಾಬಿಟ್ಟು ಸಾಕೋಕ್ಕೆ ನೀವು ಈ ಥರ ಶೆಡ್ಡು ಮತ್ತು ಅದಕ್ಕೊಂದು ರ್ಯಾಕು ಯಾವ ಥರ ನಿರ್ಮಾಣ ಮಾಡಿದ್ದೀರಾ, ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ. ಶೆಡ್ ಇದು ಆ್ಯಕ್ಚುಲಿ ನಮ್ಮದು ಹುಳು ಮನೆಗೆ ಅಂತ ಮೊದಲು ಕಟ್ಟಿದೆ, ರೇಷ್ಮೆ ಹುಳು ಮೇಯಿಸ್ತಾ ಇದ್ವಿ ಅದಕ್ಕೆ ಅಂತ ಕಟ್ಟಿ ಬಾಡಿಗೆ ಕೊಟ್ಟಿದ್ದೆ। ಸೊ ಅವರು ಸುಮಾರು ಜನ ತೊಗೊಂಡು ಬಿಟ್ಬಿಟ್ಟು, ಆಮೇಲೆ ಒಬ್ಬರು ಶಾಖಿ ಫಾರಮ್ ಮಾಡಿದ್ರು, ಅವರು ಬಿಟ್ಬಿಟ್ರು, ಈಗ ಇದೆಲ್ಲ ಆದಮೇಲೆ ಖಾಲಿ ಇತ್ತು ಜಾಗ, ಶೆಡ್ಡು ಶೆಡ್ ನಾವು ಮುಂಚೆನೇ ಕಟ್ಟಿದ್ದು, ಹಳೆ ಶೆಡ್ ಇದು, ಆಮೇಲೆ ಅದರಲ್ಲೇ ಮಾಡೋಣ ಅಂದ್ಬಿಟ್ಟು ಮಾಡ್ಕೊಂಡ್ವಿ। ಇದನ್ನು ರೀಸೆಂಟಾಗಿ ಮಾಡಿಸಿದ್ದು, ಹೊಸ ಮೆಥಡ್, ನಾನೇ ಸ್ವಲ್ಪ ಪ್ಲ್ಯಾನ್ ಮಾಡಿದ್ದು, ಇಲ್ಲೂ ಮಾಡಿಲ್ಲ ಈ ಥರ, ನಾನೇ ಸ್ವಲ್ಪ ಪ್ಲ್ಯಾನ್ ಮಾಡಿ ಕ್ಲೀನ್ನೆಸ್ ಇರುತ್ತೆ ಅಂದ್ಬಿಟ್ಟು ಈ ಥರ ಒಂದು ಶೆಡ್ಡನ್ನು ಸುಮಾರು ಒಂದು ಈ ಒಂದು ಸ್ಟ್ಯಾಂಡ್ಗೆ ಈ ರ್ಯಾಕ್ಸ್ಗೆ ನನಗೆ ಒಂದು 1.5 ಲಕ್ಷ ಖರ್ಚು ಬಂದಿದೆ, ಖರ್ಚು ಮಾಡಿ ಇದನ್ನು ರೀಸೆಂಟಾಗಿ ಒಂದು 4 ತಿಂಗಳು ಆದ ಮುಂಚೆ ಮಾಡಿಸ್ಕೊಂಡಿದ್ದೀನಿ ಇದನ್ನು। ಸರ್, ನಾವಿಲ್ಲಿ ನೋಡ್ತಿರ್ಬೋದು ತುಂಬ ರ್ಯಾಕ್ಸ್ ಎಲ್ಲ ಮಾಡಿದ್ದೀರಾ, ಸೊ ನೀವು ಒಂದು ರ್ಯಾಕಲ್ಲಿ ನಾವು ಎಷ್ಟು ಮೊಲನ ಬಿಡ್ಬೋದು? ಈಗ ಈ ಒಂದು ರ್ಯಾಕಲ್ಲಿ ನಾವು ಆ್ಯಕ್ಚುಲಿ 3+1 ಬಿಡ್ಬೋದು, ಈ ದೊಡ್ಡ ರ್ಯಾಕಲ್ಲಿ 3+1 ಅಂದರೆ 3 ಫೀಮೇಲ್ಸು 1 ಮೇಲನ್ನು ಬಿಡ್ಬೋದು, ಅದೇ ಕ್ರಾಸಿಂಗ್ ಮಾಡ್ಕೊಳ್ಳುತ್ತೆ, ಅದೇ ಮರಿ ಹಾಕ್ಕೊಳ್ಳುತ್ತೆ, ಸೆಲ್ಫ್ ಫೀಡಿಂಗ್, ಅದೇ ಫೀಡಿಂಗ್ ಮಾಡ್ಕೊಳ್ಳುತ್ತೆ ಅಂತ ನಾನು ಈ ಒಂದು ಮೆಥಡನ್ನು ಮಾಡಿದ್ದೀನಿ। ಬಟ್ ಆ ಥರ ಬಿಟ್ಟು ನೋಡಿದಾಗ ಏನಾಯ್ತು ಅಂದರೆ ಮೇಲು ಸ್ವಲ್ಪ ವೀಕ್ ಆಗೋ ಒಂದು ಲಕ್ಷಣಗಳಿಗೆ ಕಾಣಿಸಿದೆ। ಏನು ಮಾಡ್ತಿದ್ರೆ ಈಗ 3 ಫೀಮೇಲ್ಸನ್ನು ಇದರಲ್ಲಿ ಬಿಟ್ಟಿದ್ದೀವಿ, ಮೇಲನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೀವಿ, ನಾವು ಆ ಕ್ರಾಸಿಂಗ್ ಟೈಮ್ಗೆ ಒಂದು ಆ ಮೇಲ್ ಜೊತೆ ಒಂದೊಂದು ಫೀಮೇಲನ್ನು ಬಿಟ್ಟು ಕ್ರಾಸ್ ಮಾಡಿಸಿ ಇದರಲ್ಲಿ 3 ಮಲ ಬಿಟ್ಬಿಡ್ತೀವಿ। ಸೊ ಏನಾಗ್ತದೆ ಅದೇ ಆ ಒಂದು ಗೂಡು ಮಾಡಿದ್ದೀವಿ ಮರಿಗಳು ಹಾಕೋದಕ್ಕೆ, ಅದರೊಳಗೆ ಗೂಡು
ಗೂಡು ಮಾಡಿದೆ, ಅದೇ ಗೂಡಲ್ಲಿ ಮರಿ ಮಾಡಿಕೊಂಡು ಅದೇ ಒಂದು ತಿಂಗಳು ಅದೇ ಮರಿಯನ್ನು ಸಾಕೊಳ್ಳುತ್ತೆ. ಒಂದು ತಿಂಗಳಾದಮೇಲೆ ಮರಿಯನ್ನು ಸಪ್ರೇಟ್ ಮಾಡಿ ಪೆಟ್ಸ್ ಕೊಟ್ಬಿಡ್ತೀವಿ, ಇಲ್ಲ ಉಳ್ಕೊಂಡು ಅದನ್ನು ಮತ್ತೆ ಸಪ್ರೇಟ್ ಮಾಡಿ ಮೇಯಿಸ್ಕೊಂಡು ಅದನ್ನು ಮತ್ತೆ ಮೀಟಿಗೆ ರೆಡಿ ಮಾಡ್ಕೊಳ್ತೀವಿ. ಒಂದು ರ್ಯಾಕಲ್ಲಿ ಮೂರು ಮರಿಯನ್ನು, ಮೂರು ಮೊಲ ಬಿಡ್ಬೋದು, ದೊಡ್ಡ ಮೊಲ. ಸರ್, ನೀವೀಗ 300 ಮೊಲ ಸಾಕಿದ್ರಿ ಅಂತ ಹೇಳಿದಿರಿ, ಸೊ ಅದರಲ್ಲಿ ನಿಮಗೆ ವಿಧ ವಿಧ ಬೇರೆ ಬೇರೆ ಜಾತಿ ಮೊಲಗಳು ಎಷ್ಟಿದ್ದಾವೆ ನಿಮ್ಮ ಹತ್ರ? ನಮ್ಮ ಹತ್ರ ಸುಮಾರು ಒಂದು 6 ಜಾತಿ ಮೊಲ ಇದೆ. ಒಂದು ನ್ಯೂಜಿಲ್ಯಾಂಡ್ ವೈಟ್ ಅಂತ ಇದೆ, ವೈಟ್ ಜಾಯಿಂಟ್ ಇದೆ, ಸೋವಿಯತ್ ಚಿಂಚಿಲ್ಲ ಇದೆ, ಬ್ರೌನ್ ಜಾಯಿಂಟ್ ಇದೆ. ಸುಮಾರು 5-6 ಜಾತಿ ಮೊಲ ಇದೆ ನನ್ನ ಹತ್ರ ಈಗ. ಅದರಲ್ಲಿ ಎಸ್ಪೆಷಲಿ ನಾವು ಜಾಸ್ತಿ ನ್ಯೂಜಿಲ್ಯಾಂಡ್ ವೈಟ್ಗೆ ಒತ್ತು ಕೊಡ್ತೀವಿ, ಯಾಕೆಂದರೆ ಇದು 2-3 ಥರದಲ್ಲಿ ನಮಗೆ ಸೇಲ್ಸ್ಗೆ ಉಪಯೋಗ ಆಗುತ್ತೆ. ಒಂದು ಲ್ಯಾಬ್ಗೆ ತೊಗೊಂಡು ಹೋಗ್ತಾರೆ ನ್ಯೂಜಿಲ್ಯಾಂಡ್ ವೈಟು, ಆಮೇಲೆ ಪೆಟ್ಸ್ಗೂ ಜಾಸ್ತಿ ವೈಟನ್ನು ಇಷ್ಟಪಡ್ತಾರೆ. ಹಂಗಾಗಿ ಸೋವಿಯತ್ ಚಿಂಚಿಲ್ಲ ಇದೆಲ್ಲ ಮೀಟಿಗೆ ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಅದು ಸ್ವಲ್ಪ ಸೋವಿಯತ್ ಚಿಂಚಿಲ್ಲ, ಬ್ರೌನ್ ಜಾಯಿಂಟು, ಇಂಗ್ಲೀಷ್ ಸ್ಪಾಟ್ ಅಂತ ಒಂದಿದೆ, ಅದನ್ನು ಕೆಲವೊಂದೆಲ್ಲ ಒಂದು 5-6 ಜಾತಿ ಇಟ್ಕೊಂಡಿದ್ದೀವಿ. ಸರ್, ನೀವೀಗ ಮೀಟು ಅಂತ ಹೇಳಿದಿರಿ, ಸೊ ಒಂದು ಮೊಲ ಎಷ್ಟು ತಿಂಗಳ ಆದಮೇಲೆ ಹೆಣ್ಣು ಮೊಲ ಎಷ್ಟು ತಿಂಗಳ ಆದಮೇಲೆ ನೀವು ಮೀಟ್ಗೆ ಬಿಡ್ತೀರಾ? ಹೆಣ್ಣು ಗಂಡು ಅಂತಲ್ಲ, ಯಾವುದೇ ಮೊಲ ಆದ್ರೂ ಈಗ ಮರಿ ಹುಟ್ಟಿದ ಮೇಲೆ ಒಂದು ತಿಂಗಳಿಗೆ ನೋಡಿ, ಇದು 1 ತಿಂಗಳು ಮರಿ ಇದು. ಸೊ ಇಲ್ಲಿಂದ ಆಚೆಗೆ 5 ತಿಂಗಳು ನಾವು ಇದನ್ನು ಮೇಯಿಸಿದರೆ 2.5-3 ಕೆಜಿ ತೂಕ ಬರುತ್ತೆ ಲೈವ್ ವೈಟ್. ಆ 5 ತಿಂಗಳು ಅಂದರೆ ಟೋಟಲಿ 6 ತಿಂಗಳು, ಹುಟ್ಟಿದ ದಿವಸದಿಂದ 6 ತಿಂಗಳಿಗೆ ಒಂದು 2.5-3 ಕೆಜಿ ಬರುತ್ತೆ, ಆಗ ನಾವು ಅದನ್ನು ಮೀಟಿಗೆ ಸೇಲ್ ಮಾಡ್ಕೊಳ್ತೀವಿ. ಸರ್, ಈಗ ನೀವು ಹೇಳಿದ್ರಿ ನಿಮ್ಮಲ್ಲಿ ಬೇರೆ ಬೇರೆ ಜಾತಿ ಮೊಲಗಳೆಲ್ಲ ಇದಾವೆ ಅಂತ, ಸೊ ಮೀಟ್ಗೆ ಒಂದು ಜಾತಿ ಹೆಣ್ಣಿಗೆ ಬೇರೆ ಜಾತಿ ಬೇರೆ ಬೇರೆ ಜಾತಿ ಗಂಡು ಮೊಲಗಳಿಗೆ ನಾವು ಮೀಟ್ ಕೊಡ್ಬೋದಾ? ಮೀಟ್ ಮಾಡ್ಬೋದು, ಯಾವ ಜಾತಿಯಿಂದ ಯಾವುದಕ್ಕೆ ಬೇಕು. ನಾವು ಆ್ಯಕ್ಚುಲಿ ಕ್ರಾಸಿಂಗ್ ಅದೇ ಥರನೇ ಮಾಡೋದು, ಒಂದೇ ಜಾತಿಗಿಂತ ಬೇರೆ ಬೇರೆ ಜಾತಿಗೆ ನಾವು ಕ್ರಾಸ್ ಮಾಡಿದಾಗ ವೆರೈಟೀಸ್ ಆಫ್ ಮರಿ ಹುಟ್ಟುತ್ತೆ. ಸೊ ಹಂಗಾಗಿ ನಾವು ನ್ಯೂಜಿಲ್ಯಾಂಡ್ ವೈಟ್, ನಮಗೆ ಲ್ಯಾಬ್ ಪರ್ಪಸ್ ಅಂದರೆ ಬರೀ ನ್ಯೂಜಿಲ್ಯಾಂಡ್ ವೈಟ್ಗೆ ನ್ಯೂಜಿಲ್ಯಾಂಡ್ ವೈಟೇ ಕ್ರಾಸ್ ಮಾಡಿ ಅದನ್ನು ಸಪ್ರೇಟಾಗಿ ಮಾಡ್ಕೊಳ್ತೀವಿ. ಇನ್ನು ಪೆಟ್ಸ್ಗೆ ಅದಕ್ಕೆಲ್ಲನೂ ಬೇರೆ ಬೇರೆ ಸೋವಿಯತ್ ಚಿಂಚಿಲಾಗೆ ನ್ಯೂಜಿಲ್ಯಾಂಡ್ ವೈಟು ಅಥವಾ ವೈಟ್ ಜಾಯಿಂಟ್ಗೆ ಸೋವಿಯತ್ ಚಿಂಚಿಲ, ಈ ಥರ ಡಿಫ್ರೆಂಟ್ ಕ್ರಾಸ್ ಮಾಡಿದಾಗ ವೆರೈಟೀಸ್ ಆಫ್ ಕಲರ್ಸ್ ಆಫ್ ಪೆಟ್ಸ್ ಬರುತ್ತೆ ನಮಗೆ. ಪೆಟ್ಗೆ ಅದು ತುಂಬ ಯೂಸ್ ಆಗುತ್ತೆ, ನಾವು ಕ್ರಾಸಿಂಗ್ ಯಾವ ಥರ ಬೇಕಾದ್ರೂ ಮಾಡ್ಕೋಬೋದು. ಸರ್, ಈಗ ನಾವು ಫುಡ್ಗೆ ಬಂದರೆ ನೀವು ಮೊಲಗಳಿಗೆ ಯಾವ ಥರ ಫುಡ್ ಕೊಡ್ತೀರಾ, ಮತ್ತು ಒಂದು ದಿನಕ್ಕೆ ಎಷ್ಟು ಸಲ ನಾವು ಫುಡ್ ಕೊಡಬೇಕು? ಸಾಮಾನ್ಯವಾಗಿ ನಾವು 1 ದಿವಸಕ್ಕೆ 2 ಬಾರಿ ಮಾತ್ರ ಫುಡ್ಡನ್ನು ಕೊಡ್ತೀವಿ. ಇದಕ್ಕೆ 1 ಬಾರಿ ಬೆಳಿಗ್ಗೆ ಕೈ ತಿಂಡಿ ಕೊಡ್ತೀವಿ, ಡ್ರೈ ಫೀಡ್. ಅದೇನು ಮಾಡ್ತೀವಿ ಅಂದರೆ ನಾವು ಒಂದು ಪ್ರಪೋರ್ಷನ್ನಲ್ಲಿ ಗೋಧಿ, ಜೋಳ, ಕಡಲೆಕಾಯಿ ಚಕ್ಕೆ ಮತ್ತು ಚಕ್ಕೆ ಬೊಸ ಇದೆಲ್ಲವನ್ನು ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಮಿನರಲ್ ಮಿಕ್ಸರ್ಸ್ ಮಿಕ್ಸ್ ಮಾಡಿ ಅದನ್ನೆಲ್ಲ ನೀರು ಹಾಕಿ ಸ್ವಲ್ಪ ತಿಂಡಿ ಕೈ ತಿಂಡಿ ಥರ ಮಾಡಿ ಅದನ್ನು ಪ್ರತಿ ಮೊಲಕ್ಕೆ ಬೆಳಗ್ಗೆ 50-60 ಗ್ರಾಮ್ ಅಷ್ಟು ಬೆಳಗ್ಗೆ ಕೊಟ್ಬಿಡ್ತೀವಿ. ಪ್ರತಿಯೊಂದು ಮೊಲಕ್ಕೂ 50-60 ಗ್ರಾಮ್ ಕೊಡ್ತೀವಿ. ಮತ್ತು ಸಂಜೆ ಪ್ರತಿಯೊಂದು ಮೊಲಕ್ಕೂ 1 ಹಿಡಿ ಹುಲ್ಲು, 1 ದಿವಸ ರೆಡ್ ನೇಪಿಯರ್ ಕೊಡ್ತೀವಿ, 1 ದಿವಸ ಮುಸ್ಕಿನ ಜೋಳದ ಕಡ್ಡಿ ಅದು ಕೊಡ್ತೀವಿ. ಈ ಥರ ವೆರೈಟೀಸ್ ಆಫ್ ಫುಡ್ ಇದೆ. ಮತ್ತು ಹೆಡ್ಜ್ ಲೂಸರ್ನ ಇದೆ, ಒಂದೊಂದು ದಿವಸ ಒಂದೊಂದು ನಾವು ಪಾರ್ಟಿಷನ್ ಮಾಡಿಕೊಂಡು ಪ್ರತಿದಿನ ಒಂದು ರೀತಿಯಾದಂಥ ವೆರೈಟಿ ವೆರೈಟಿ ಆಫ್ ಫುಡ್ಡನ್ನು ಕೊಡ್ತಾ ಇರ್ತೀವಿ. ಮತ್ತು 1 ದಿವಸಕ್ಕೆ 2 ಬಾರಿ ನಾವು ಮೇವನ್ನು ಕೊಡ್ತಕ್ಕಂಥದ್ದು, ಬೆಳಿಗ್ಗೆ ಕೈ ತಿಂಡಿ ಕೊಡ್ತೀವಿ, ರಾತ್ರಿಗೆ ಸಂಜೆ ಟೈಮಲ್ಲಿ ಮೇವು ಅದು 1 ಹಿಡಿ ಮೇವು ಹಾಕ್ಬಿಟ್ಟು ನಾಳೆ ಸಂಜೆ ಅವರು ಅದನ್ನೇ ತಿನ್ಕೊಂಡು. ಸರ್, ನೀವು ಆಹಾರ ಯಾವ ಥರ ಕೊಡ್ತೀರಿ ಅಂತ ಹೇಳಿದ್ರ, ಬೆಳಿಗ್ಗೆ ನೀವು ಕೈ ತಿಂಡಿ ಕೊಡ್ತೀರಾ ಮತ್ತು ಸಂಜೆ ಹಸಿ ಮೇವು ಕೊಡ್ತೀರಾ ಅಂತ ಹೇಳ್ತೀರಾ. ಸೊ ಈಗ ಗಂಡು ಮೊಲ, ಹೆಣ್ಣು ಮೊಲ ಮತ್ತು ಪ್ರೆಗ್ನೆಂಟ್ ಆಗಿರೋ ಮೊಲಗಳಿರ್ತವೆ, ಸೊ ಅದಕ್ಕೆ ನೀವು ಯಾವ ಥರ ಫುಡ್ ಕೊಡ್ತೀರಾ? ಇಲ್ಲ, ಎಲ್ಲದಕ್ಕೂ ಒಂದೇ ನಾವು ಕೊಡ್ತಕ್ಕಂಥದ್ದು. ಅದು ತಿನ್ನೋದ್ರ ಮೇಲೆ ಅದೇ ಡಿಪೆಂಡ್ ಆಗುತ್ತೆ. ಈಗ ಪ್ರೆಗ್ನೆಂಟ್ ಆಗಿರೋ ಮೊಲ ಜಾಸ್ತಿ ತಿನ್ಕೊಳ್ತೀವಿ, ಒಟ್ಟಿಗೆ ಹಾಕೋದ್ರಿಂದ ಈಗ 3 ಮೊಲ ಒಂದು ಕಡೆ ಬಿಡ್ತೀವಿ ಹಾಕೋದ್ರಿಂದ ಸಾಮಾನ್ಯವಾಗಿ ಗಂಡು ಮೊಲಗಳು ಕಡಿಮೆ ಮೇವನ್ನು ತಿನ್ಕೊಳ್ತವೆ, ಹೆಣ್ಣು ಮೊಲಗಳು ಜಾಸ್ತಿ. ಅದರಲ್ಲೂ ಪ್ರೆಗ್ನೆಂಟ್ ಆಗಿರ್ತಕ್ಕಂಥದ್ದು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಯಥೇಚ್ಛವಾಗಿ ಕೊಟ್ಟಿರ್ತೀವಿ ಮೇವನ್ನು, ಹಾಗಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅದು ತಿನ್ಕೊಳುತ್ತೆ. ಅದಕ್ಕೆ ಗಂಡು ಮೊಲಕ್ಕೆ ಬೇರೆ, ಹೆಣ್ಣು ಮೊಲಕ್ಕೆ ಬೇರೆ ಅಂತ ಏನಿಲ್ಲ, ಎಲ್ಲದಕ್ಕೂ ಒಂದೇ ಫುಡ್ಡನ್ನೇ ತಿನ್ನೋದ್ರಲ್ಲಿ ಅದೇ ವೆರೈಟಿಯಾಗಿ ತಿನ್ಕೊಳುತ್ತೆ. ಸರ್, ಈಗ ಒಂದು ಹೆಣ್ಣು ಮೊಲ ಎಷ್ಟು ಮರಿಗಳನ್ನ ಹಾಕುತ್ತೆ ಮ್ಯಾಕ್ಸಿಮಮ್? ಮ್ಯಾಕ್ಸಿಮಮ್ ನಮ್ಮ ಹತ್ರ 12 ಹಾಕಿದೆ, 12 ಮರಿ ಹಾಕಿದೆ ಒಂದು ಮೊಲ. ಕಡಿಮೆ ಅಂದರೆ 3 ಹಾಕುತ್ತೆ. ಈಗ ಫಸ್ಟ್ ಸೋಲ ಅಂದರೆ ಫಸ್ಟ್ ಟೈಮ್ ಹಾಕೋವಾಗ ಬರೀ 3 ಮರಿ ಮಾತ್ರ ಹಾಕುತ್ತೆ ಕೆಲವೊಂದು ಸಾಮಾನ್ಯವಾಗಿ. ಆಮೇಲೆ ನಾರ್ಮಲ್ ಆಗಿ 6, 8, 7 ಹಾಕ್ತಾ ಇರುತ್ತೆ. ಕೆಲವೊಂದು ರೇರ್ 12-15 ಹಾಕುತ್ತೆ ಅಂತಾರೆ, ಬಟ್ ನಮ್ಮ ಹತ್ರ 12 ಮರಿ ಮ್ಯಾಕ್ಸಿಮಮ್ ಹಾಕಿದೆ. ಸರ್, ಈಗ ಹೆಣ್ಣು ಮೊಲ ಮರಿ ಹಾಕಿದಾಗ ನೀವೊಂದು ಎಕ್ಸ್ಟ್ರಾ ಕೇರ್ ತೊಗೊಬೇಕಾಗುತ್ತೆ, ಸೊ ಅದಕ್ಕೆ ನೀವು ಯಾವ ಥರ ಪೋಷಣೆ ಮಾಡ್ತೀರಾ? ಇಲ್ಲ, ಇದಕ್ಕೇನು ಎಕ್ಸ್ಟ್ರಾ ಕೇರ್ ಅಂತ ಏನಿಲ್ಲ ನಮ್ಮಲ್ಲಿ. ನಾವೀಗ ಒಟ್ಟಿಗೆ ಬಿಡೋದ್ರಿಂದ ಹೆಣ್ಣು ಮೊಲ ಅದೇ ಒಂದು ಗೂಡನ್ನು ಮಾಡ್ಕೊಳ್ಳಿ, ನಾವು ಇದರ ಕೇಜಲ್ಲೇ ಗೂಡ್ ಮಾಡಿದ್ದೀವಿ. ಮರಿ ಹಾಕೋದಕ್ಕಿಂತ ಮುಂಚೆ ಒಂದು ವಾರಕ್ಕೆ ಮುಂಚೆನೇ ಅದು ಗೂಡು ಕಟ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡುತ್ತೆ. ಗೂಡು ಕಟ್ಕೊಂಡು ಅದರಲ್ಲೇ ಮರಿಗಳನ್ನು ಹಾಕ್ಕೊಂಡು ಅದೇ ಸಾಕೊಳ್ಳುತ್ತೆ. ನಾವೇನು ಇದಕ್ಕೇನು ಎಕ್ಸ್ಟ್ರಾ, ಮೊದಲು ಮಾಡ್ತಾ ಇದ್ದಂಥ ಸ್ಟ್ಯಾಂಡ್ ಮೆಥಡಲ್ಲಿ ನಾವು ಎಕ್ಸ್ಟ್ರಾ ಕೇರ್ ತೊಗೊಳ್ತಾ ಇದ್ವಿ. 15 ದಿವಸ ಮರಿಯನ್ನು ಸಪ್ರೇಟಾಗಿ ಬುಟ್ಟಿಯಲ್ಲಿಟ್ಟು ಅದಕ್ಕೆ ಹಾಲು ಕುಡಿಸೋದು, ಅದಕ್ಕೆ ಮೊಲಕ್ಕೆ ತುಂಬ ಒಳ್ಳೆಯ ಆಹಾರ ಕೊಡದೆ ಮಾಡ್ತಿದ್ವಿ. ಈಗ ಈ ಮೆಥಡಲ್ಲಿ ಮಾಡಿದ್ಮೇಲೆ ಅದೆಲ್ಲ ಏನಿಲ್ಲ, ಅದೇ ಮಕ್ಕಳ ಮರಿಗಳನ್ನು ತುಂಬ ಚೆನ್ನಾಗಿ ಕೇರ್ ಮಾಡಿಕೊಂಡು ಇಟ್ಕೊಳ್ಳುತ್ತೆ ಗೂಡಲ್ಲಿ.
ಸರ್ ಈಗ ಈ ಮೊಲ ಸಾಕಕ್ಕೆ ಒಂದು ಶೆಡ್ ಆ ಶೆಡ್ ಒಳಗಡೆ ನೀವೇನಾದ್ರೂ ಪರ್ಟಿಕ್ಯುಲರ್ ಆಗಿ ಟೆಂಪರೇಚರ್ ಏನಾದ್ರೂ ಮೇಂಟೈನ್ ಮಾಡ್ತಾ ಇದ್ದೀರಾ? ಸೊ ನಾರ್ಮಲ್ ಟೆಂಪರೇಚರ್ ಈಗ ನಾವು ರೇಷ್ಮೆ ಹುಳ ಎಲ್ಲ ಏನು ಮಾಡ್ತೀವೋ ಅಷ್ಟಿದ್ರೆ ಸಾಕಿದ್ದಕ್ಕೆ ಏನು ಅಂತ ಇದ್ದಿಲ್ಲ. ಜಾಸ್ತಿ ಬಿಸಿ ಇದ್ದಾಗ ಏನು ಮಾಡ್ತೀವಿ ಸ್ವಲ್ಪ ಚಪ್ಪರ ಎಲ್ಲ ಹಾಕೊಂಡು ಇದು ಮಾಡ್ತೀವಿ ಜಾಸ್ತಿ ಬಿಸಿ ಬಂದಾಗ. ಇನ್ನೇನು ತೊಂದರೆ ಇಲ್ಲ, ನಾರ್ಮಲ್ ಆಗಿ ಏನು ಹುಳು ಮೇಯಿಸಕ್ಕೆ ಏನು ಟೆಂಪರೇಚರ್ ಇರುತ್ತೋ ಅದೇ ಟೆಂಪರೇಚರ್ ಇದಕ್ಕೂ. ಇದಕ್ಕೆ ಪರ್ಟಿಕ್ಯುಲರ್ ಇಂಥ ಟೆಂಪರೇಚರೇ ಬೇಕು ಅಂತ ಏನಿಲ್ಲ. ಸರ್ ಈಗ ಈ ಮೊಲಗಳಲ್ಲಿ ಮೇಯ್ನಾಗಿ ಈಗ ಆರೋಗ್ಯದಲ್ಲಿ ಏರುಪೇರು ಅಥವಾ ಬೇರೆ ಬೇರೆ ಕಾಯಿಲೆಗಳು ಯಾವ ಥರ ಬರುತ್ತೆ ಮತ್ತು ಹೇಗೆ ನೀವು ಅದಕ್ಕೆ ಚಿಕಿತ್ಸೆ ಕೊಡ್ತೀರಾ ಅದ್ರ ಬಗ್ಗೆ ಹೇಳಿ. ಮುಖ್ಯವಾಗಿ ಇದಕ್ಕೆ ಬರ್ತಕ್ಕಂಥದ್ದು ಒಂದು ಮೂರು ಕಾಯಿಲೆ ಬರುತ್ತೆ. ಒಂದು ಮುಖ್ಯವಾಗಿ ಬರ್ತಕ್ಕಂಥದ್ದು ಕಜ್ಜಿ. ಈ ಕಜ್ಜಿ ಯಾಕೆ ಬರುತ್ತೆ ಅಂದರೆ ಕ್ಲೀನ್ನೆಸ್ ಇಲ್ಲದೆ ಇದ್ದಾಗ ಕಜ್ಜಿ ಬರುತ್ತೆ. ನಾವು ನೆಲದಲ್ಲಿ ಬಿಟ್ಟು ಗಲೀಜು ಕ್ಲೀನ್ ಮಾಡದೇ ಇದ್ದರೆ ಬೇಗ ಬರ್ತಕ್ಕಂಥದ್ದು ಕಜ್ಜಿ ಕಾಯಿಲೆ. ಸೊ ನಾವೀಗ ತುಂಬ ಶುದ್ಧವಾಗಿ ಇಟ್ಟಿರೋದ್ರಿಂದ ಮತ್ತು ಸ್ಟ್ಯಾಂಡ್ ಟೈಪ್ ಇಟ್ಟಿದ್ದೀವಿ, ಪ್ರತಿ ವಾರಕ್ಕೊಂದ್ಸರಿ ಕೆಳಗಡೆ ಎಲ್ಲ ಕ್ಲೀನ್ ಮಾಡಿ ವಾಶ್ ಮಾಡ್ತೀವಿ, ತೊಳೆದು ಬಿಟ್ಟು ಬ್ಲೀಚಿಂಗ್ ಪೌಡರ್ಲ್ಲಿ ಹಾಕೋದ್ರಿಂದ ಈಗ ನಮಗೆ ಫುಲ್ ಅದೊಂದು ಒಳ್ಳೆ ಇದಾಗಿದೆ. ಇದರಲ್ಲಿ ಈ ಸ್ಟ್ಯಾಂಡ್ ಮಾಡಿದ್ಮೇಲೆ ಅದು ನೋಡಿ ಯಾವುದೇ ಒಂದು ಮಲಕ್ಕೂ ಕಜ್ಜಿ ಕಾಣ್ತಾ ಇಲ್ಲ, ತುಂಬ ನೀಟಾಗಿ ಬೆಳವಣಿಗೆ ಆಗ್ತಾ ಇದೆ, ಅದು ಬರೋದಿಲ್ಲ. ಎರಡನೇದಾಗಿ ತುಂಬ ಚಳಿ ಆದರೆ ಸ್ವಲ್ಪ ನೆಗಡಿ ಬರುತ್ತೆ, ನೆಗಡಿ ಬರುತ್ತೆ. ಆ ನೆಗಡಿ ಬಂದಾಗ ಸ್ವಲ್ಪ ಅದಕ್ಕೆ ಇದು ಎಂಡ್ರೋಸಿನ್ ಸಿರಪ್ ಅಂತ ಬರುತ್ತೆ, ಒಂದು ಮೊಲಕ್ಕೆ ಒಂದು 1 ml ಎಂಡ್ರೋಸಿನ್ ಸಿರಪ್ಪನ್ನು ಕೊಟ್ಕೊಳ್ತೀವಿ, ಆಗದು ಸರಿ ಹೋಗುತ್ತೆ. ಇನ್ನು ಮೂರನೇದು ಬರ್ತಕ್ಕಂಥದ್ದು ಇದಕ್ಕೆ ಮೋಷನ್ಸು, ಈ ತೇವ ಇರ್ತಕ್ಕಂಥ ಮೇವು ಅಥವಾ ಬೇರೆ ಏನಾದರೂ ತಿಂದಾಗ ಮೋಷನ್ ಆಗುತ್ತೆ. ಆ ಮೋಷನ್ ಆದಾಗ ನೋಡ್ಕೊಂಡು ಅದಕ್ಕೆ ಸಿರಪ್ಪನ್ನು ಕೊಟ್ಕೊಂಡ್ರೆ ಅದು ವಾಸಿಯಾಗುತ್ತೆ. ಕಜ್ಜಿಗೆ ಮೇಯ್ನ್ ಕಜ್ಜಿ ಬರ್ದಿರೋ ಹತ್ರ ನೋಡ್ಕೋಬೇಕಷ್ಟೆ. ಬಂದಮೇಲೆ ಅದಕ್ಕೆ ಹಂಗು ಬಂತು ಅಂದರೆ ಐವರ್ಮೆಕ್ಟಿನ್ ಸಿರಪ್ ಅಥವಾ ಐವರ್ಮೆಕ್ಟಿನ್ ಇಂಜೆಕ್ಷನ್ ಅಂತ ಬರುತ್ತೆ, ಅದನ್ನು ಮೆಡಿಕಲ್ ಸ್ಟೋರಲ್ಲಿ ಎಲ್ಲ ಮೆಡಿಕಲ್ ಸ್ಟೋರಸ್ ಸಿಗುತ್ತೆ. ತಂದು ಅದನ್ನು ನಾವು ರೈಟ್ ಪ್ರಪೋರ್ಷನ್ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಅದನ್ನು ಇಂಜೆಕ್ಟ್ ಮಾಡ್ಕೊಳ್ತೀವಿ, ಆಗ ಸರಿ ಹೋಗುತ್ತೆ. ಸರಿ, ಈಗ ಮೂರೇ ಕಾಯಿಲೆ ಇದಕ್ಕೆ ಬರ್ತಕ್ಕಂಥದ್ದು. ಸರಿ, ಈಗ ಒಂದು ಮೊಲಕ್ಕೆ ಇದು ಆರೋಗ್ಯ ಸರಿ ಇಲ್ಲ, ಅದು ಕಾಯಿಲೆ ಬಂದಿದೆ, ನಮಗೆ ಯಾವ ಲಕ್ಷಣಗಳನ್ನ ನೋಡಬೇಕು ಅದರಲ್ಲಿ ಇದು ಮೊಲದ ಆರೋಗ್ಯ ಸರಿ ಇಲ್ಲ ಅಂತ? ಅದೇ ಆರೋಗ್ಯ ಸರಿ ಇಲ್ಲ ಅಂದಾಗ ಮುಖ್ಯವಾಗಿ ಕಜ್ಜಿ ಬಂದರೆ ಏನಾಗುತ್ತೆ ಅಂದರೆ ಗೊತ್ತಾಗುತ್ತೆ ನಮಗೆ, ಕಿವಿಯನ್ನು ಮುಟ್ಟಿದ ತಕ್ಷಣ ಕಿವಿ ರಫ್ ಆಗಿರುತ್ತೆ, ಕಜ್ಜಿ ಇಲ್ಲಾಂದರೆ ಕಿವಿ ಸ್ಮೂತ್ ಆಗಿರುತ್ತೆ, ಅಥವಾ ಮೂತಿ ಮೇಲೆ ಒಂಥರ ಮಾರ್ಕ್ಸ್ ಬಂದಿರುತ್ತೆ ಅದಕ್ಕೆ, ಅಥವಾ ಕಾಲು ಮೇಲೆ ಬಂದಿರುತ್ತೆ, ಅದನ್ನು ಕಂಡಿಟ್ಕೊಂಡು ನಾವು ಕಜ್ಜಿ ಬಂದಾಗ ಅದಕ್ಕೆ ಇದ್ಕೊಟ್ಕೋಬೇಕು. ಇನ್ನು ನೆಗಡಿ ಅಥವಾ ಬೇರೆ ಮೋಷನ್ಸ್ ಆದಾಗ ಮೇವು ತಿನ್ನೋದು ಕಡಿಮೆ ಮಾಡಿಬಿಡುತ್ತೆ, ಮತ್ತು ಸೈಲೆಂಟಾಗಿ ಒಂದು ಕಡೆ ಮಲಕ್ಕೊಂಡಿರುತ್ತೆ, ಆಗ ಅದನ್ನು ಎತ್ಕೊಂಡು ಸಪ್ರೇಟಾಗಿ ನೋಡಿ ಚೆಕ್ ಮಾಡಿಕೊಂಡು ಅದಕ್ಕೆ ಮೆಡಿಸಿನನ್ನು ಕೊಟ್ಟರೆ ಸರಿಯಾಗುತ್ತೆ. ಸರ್, ಈ ಥರ ಕಾಯಿಲೆ ಬಂದಾಗ ಆರೋಗ್ಯದಲ್ಲಿ ಏರುಪೇರು ಬಂದಾಗ ಸೊ ನಿಮ್ಮಲ್ಲಿ ಏನಾದರೂ ನೀವು ಆಯುರ್ವೇದಿಕ್ ಟ್ರೀಟ್ಮೆಂಟು ಈಗ ಮೇವಿನಲ್ಲಿ ಬೇರೆ ಥರ ಬೇರೆ ಬೇರೆ ಥರ ಮೇವು ಕೊಡೋದು ಅಥವಾ ಬೇರೆ ಏನಾದರೂ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಏನಾದರೂ ಕೊಡ್ತಾ ಇದ್ದೀರಾ? ಇಲ್ಲ, ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅಂತೇನಿಲ್ಲ ಇದಕ್ಕೆ. ಅದೇ ಐವರ್ಮೆಕ್ಟಿನ್ ಕೊಡ್ತೀವಿ ಕಜ್ಜಿ ಬಂದರೆ, ಅಥವಾ ಈ ನೆಗಡಿ ಬಂದಾಗ ಏನಾದ್ರೆ ತೇವಾಂಶ ಇರ್ತಕ್ಕಂಥ ಮೇವು ಕೊಡ್ತೀವಿ, ಸ್ವಲ್ಪ ಒಣಗಿರ್ತಕ್ಕಂಥ ಮೇವನ್ನು ಕೊಟ್ಕೊಂಡು ನೆಗಡಿಯನ್ನು ಕಂಟ್ರೋಲ್ ಮಾಡ್ಕೋಬೇಕಷ್ಟೇ. ಸರ್, ಈಗ ನೆಕ್ಸ್ಟ್ ಮಾರ್ಕೆಟಿಂಗ್. ಸೊ ಮಾರ್ಕೆಟಿಂಗ್ ಅಂತ ಬಂದರೆ ನೀವು ಮೊಲಗಳೆಲ್ಲ ಮಾರ್ಕೆಟಿಂಗ್ ಯಾವ ಥರ ಮಾಡ್ತೀರಾ? ಮೇನ್ ಪ್ರಾಬ್ಲಮ್ ಇರ್ತಕ್ಕಂಥದ್ದು ಇದರಲ್ಲಿ ಅದೇ ಮಾರ್ಕೆಟಿಂಗ್. ಒಂದೊಂದು ಇತ್ತು ಅಂದರೆ ಈ ರ್ಯಾಬಿಟಲ್ಲಿ ತುಂಬ ಒಳ್ಳೆ ಸಂಪಾದನೆ ಮಾಡ್ಬೋದು. ಸೊ ನಮಗೆ ಮುಖ್ಯವಾಗಿ ಮಾರ್ಕೆಟಿಂಗ್ ಅಂದರೆ ಪೆಟ್ಸ್ಗೆ ಕೊಡ್ತಾ ಇದ್ದೀವಿ ನಾವು, ಮರಿಗಳನ್ನು ಪೆಟ್ಸ್ಗೆ ಕೊಡ್ತಾ ಇದ್ದೀವಿ. ಸೊ ಹಂಗಾಗಿ ಸ್ವಲ್ಪ ಮಾರ್ಕೆಟಿಂಗ್ ಪರವಾಗಿಲ್ಲ ನಡೀತಾ ಇದೆ. ಇನ್ನು ಮೀಟ್ಗೆ ಅಂದಾಗ ಕೆಲವು ಈಗ ಮರಿಯೆಲ್ಲ ಹಾಕಿ ಸ್ವಲ್ಪ ಏಜ್ ಆಗಿರ್ತಕ್ಕಂಥದ್ದನ್ನು ಮೀಟ್ಗೆ ಒಂದೆರಡು ಡಾಬಾ ನೋಡ್ಕೊಂಡಿದ್ದೀವಿ. ಅವರು 15 ದಿವಸ 20 ದಿವಸಕ್ಕೆ ಒಂದ್ಸರಿ ನಮಗೆ ಆರ್ಡರ್ ಕೊಡ್ತಾರೆ, 15 ರಿಂದ 20 ಕೆಜಿ ಅವ್ರಿಗೆ ನಾವು ಕಟ್ ಮಾಡಿಸಿ ಮೀಟ್ಗೆ ಕೊಡ್ತೀವಿ. ನಮ್ಗೆ ಚಿಕ್ಕದಾಗಿರೋದ್ರಿಂದ ಏನು ತೊಂದರೆ ಇಲ್ಲ, ನಮ್ಮ ಮಟ್ಟಕ್ಕೆ ನಮಗೆ ಮಾರ್ಕೆಟಿಂಗ್ ನಡೀತಾ ಇದೆ. ಜೊತೆಗೆ ಇಲ್ಲಿ ಸುತ್ತಮುತ್ತಲು ಇರ್ತಕ್ಕಂಥವ್ರು ಬಂದು ತೊಗೊಂಡು ಹೋಗ್ತಾ ಇರ್ತಾರೆ, ಒಂದು ಜೊತೆ ಎರಡು ಜೊತೆ, ಮತ್ತು ಮಕ್ಕಳು ಚಿಕ್ಕ ಮಕ್ಕಳು ಮರಿಗಳನ್ನು ತೊಗೊಂಡೋಗಿ ಮೇಯಿಸ್ತಾ ಇರ್ತಾರೆ. ಹಂಗಾಗಿ ಮಾರ್ಕೆಟಿಂಗ್ ಸ್ವಲ್ಪ ಪರವಾಗಿಲ್ಲ ನಮಗೆ. ಸರ್, ಇವಾಗ ನೀವು ಮೀಟಿಗೆ ಅಂತ ಹೇಳಿದ್ರಿ, ಸೊ ನೀವು ಮೊಲನೇ ಕೊಡ್ತೀರಾ ಮೀಟಿಗೆ ಅಥವಾ ನಿಮ್ಮಲ್ಲೇ ಏನಾದರೂ ಕಟ್ ಮಾಡಿ ಇಷ್ಟು ಕೆಜಿಗೆ ಪರ್ ಕೆಜಿಗೆ ಅಂತ ಇಷ್ಟು ಅಂತ ಕೊಡ್ತೀವಿ ನಾವು? ಕೆಲವರು ಲೈವ್ ವೆಯ್ಟ್ ಹಾಗೆ ತೊಗೊಂಡು ಹೋಗ್ತಾರೆ, ಕೆಲವು ಹೋಟ್ಲಿಗೆಲ್ಲ ಅವರೇ ಬಂದಿಲ್ಲೇ ತೊಗೊಂಡು ಹೋಗ್ತಾರೆ ಲೈವ್ ವೆಯ್ಟಲ್ಲಿ. ಲೈವ್ ವೆಯ್ಟ್ ಅಂದಾಗ ನಾವು 250 ರಿಂದ 300 ರೂಪಾಯಿ ಆ ಟೈಮಲ್ಲಿ ಏನು ರೇಂಜ್ ಇರುತ್ತೋ ವ್ಯಾಲ್ಯೂ ಆ ಪ್ರಕಾರ 250 ರಿಂದ 300 ವರೆಗೂ ಇರುತ್ತೆ ಲೈವ್ ವೆಯ್ಟ್ ಕೆಜಿ ಕೊಡ್ತೀವಿ. ನಾವೇ ಕ್ಲೀನ್ ಮಾಡಿಸಿ ಕೊಡಬೇಕಂದಾಗ ಈಗ ಹೋಲ್ಸೇಲ್ ಆಗಿ 550 ರಿಂದ 600 ರೂಪಾಯಿ ಇರುತ್ತೆ ಅವರೇಜ್ ಆಗಿ. ನಾವೇ ಕ್ಲೀನ್ ಮಾಡಿಸಿ ಕೊಡ್ತೀವಿ ಇದನ್ನು, ಇಲ್ಲೇ ಕ್ಲೀನ್ ಮಾಡಿಸಿ ಕೊಡ್ತೀವಿ. ಸೊ ಈ ಥರ ಗೊಬ್ಬರ ಅಂತ ಬಂದಾಗ ಗೊಬ್ಬರ ಯಾವ ಥರ ನೀವು ಅದನ್ನು ಸಗ್ರಿಗೇಟ್ ಮಾಡ್ತೀರಾ? ಮತ್ತೆ ಒಳ್ಳೆ ಒಂದು ಒಳ್ಳೆ ಫರ್ಟಿಲೈಸರ್ ತೋಟಕ್ಕೆ. ಈಗ ನಾನು ಮೊದಲೆಲ್ಲ ಸುಮಾರು ಗೊಬ್ಬರ ನಂದು ರೇಷ್ಮೆ ತೋಟ ಇದೆ, ಅದಕ್ಕೆಲ್ಲ ಗೊಬ್ಬರ ಕೊಂಡ್ಕೊಂಡ್ಬರ್ತಿದ್ವಿ. ಈಗ ನಾನು 3 ವರ್ಷ ಆಯಿತು ಸ್ಟಾರ್ಟ್ ಮಾಡಿ, ಈಗ ಮೊನ್ನೆ ಒಂದ್ಸರಿ ತೆಗೆದ್ವಿ ಗೊಬ್ಬರನ. ನನ್ನ ತೋಟಕ್ಕೆ ಆಗೋಷ್ಟು ಒಂದು 10 ಲೋಡ್ ಗೊಬ್ಬರ ನನಗೆ ಇದರಿಂದನೇ ಉಳಿತಾಯ ಆಗಿದೆ. ಸೊ ಅದೊಂದು ಒಳ್ಳೆ ಬೆನಿಫಿಟ್. ನಾವು ಪ್ರತಿ 3 ದಿವಸಕ್ಕೊಂದ್ಸರಿ ಇದನ್ನು ಕ್ಲೀನ್ ಗುಡಿಸ್ತೀವಿ, ಎಲ್ಲ ಗುಡಿಸ್ಬಿಟ್ಟು ಕಸ ತೆಗಿತೀವಿ, ಮತ್ತು ವಾರಕ್ಕೊಮ್ಮೆ ಗುಡಿಸಿದಾದ್ಮೇಲೆ ಕ್ಲೀನಾಗಿ ನೀರಾಕಿ ತೊಳೆದುಬಿಟ್ಟು ಕ್ಲೀನ್ ಮಾಡ್ಕೊಳ್ತೀವಿ ಶೆಡ್ಡನ್ನು. ಸರಿ, ಈಗ ಒಂದು ತಾಯಿ 3 ರಿಂದ 12 ಮರಿ ಹಾಕುತ್ತೆ ಅಂತ ಹೇಳಿದ್ರಿ. ಸೊ ಅದು ಮರಿ ಹಾಕಿದ್ದು ಎಷ್ಟು ದಿನ ಆದಮೇಲೆ ನೀವು ಆ ಮರಿಗಳನ್ನ ತಾಯಿಯಿಂದ ಬೇರೆ ಹಾಕ್ತೀರಾ? ಆ್ಯಕ್ಚುಲಿ ಮೊದಲು ಮಾಡ್ತಾ ಇದ್ದಂಥ ಮೆಥಡಲ್ಲಿ ಮರಿ ಹುಟ್ಟಿದ ತಕ್ಷಣವೇ ಅದನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ವಿ. ಸಪ್ರೇಟ್ ಮಾಡಿಕೊಂಡು ಒಂದು ಬುಟ್ಟಿಯಲ್ಲಿಟ್ಟು ಅದಕ್ಕೆ ಪ್ರತಿದಿನ ಬೆಳಗ್ಗೆ ಸಂಜೆ ತಾಯಿ ಮೊಲನ ಬಿಟ್ಟು ಹಾಲು ಕುಡಿಸಿ ಮತ್ತೆ ಸಪ್ರೇಟ್ ಮಾಡಿ 10 ದಿವಸ
ಮರಿಯನ್ನು ಸಪ್ರೇಟ್ ಆಗಿಟ್ಟು 10 ದಿವಸ ಆದಮೇಲೆ ಮರಿ ಕಣ್ಣು ಬಿಟ್ಟು ಆದಮೇಲೆ ಆ ತಾಯಿ ಹತ್ರ ವಾಪಸ್ ಬಿಡ್ತಾ ಇದ್ವಿ. ಈಗ ಮಾಡಿರ್ತಕ್ಕಂಥ ಮೆಥಡಲ್ಲೇ ನಾವು ಸಪ್ರೇಟ್ ಮಾಡೋದೇ ಇಲ್ಲ, ತಾಯಿ ಅದೇ ಗೂಡಲ್ಲಿ ಮರಿ ಮಾಡ್ಕೊಳ್ಳುತ್ತೆ. 10 ದಿವಸ ಆದಮೇಲೆ ಮರಿಗಳ ಕಣ್ಣೆಲ್ಲ ಬಿಟ್ಟು 15 ದಿವಸ 20 ದಿವಸ ಆದಮೇಲೆ ಅದು ಅವ್ರ ತಾಯಿ ಜೊತೆ ಬಂದು ಓಡಾಡಿಕೊಂಡು ಮೇವು ತಿನ್ಕೊಳುತ್ತೆ. ಈಗ ನಾವು ಅದನ್ನೇನು ಮುಟ್ಟಕ್ಕೆ ಹೋಗೋದಿಲ್ಲ 15-20 ದಿವಸದವರೆಗೂ. ಒಂದು ತಿಂಗಳಾದ್ಮೇಲೆ ನಾವು ಸಪ್ರೇಟ್ ಮಾಡಿಕೊಂಡು ಅದನ್ನು ಮೇಯಿಸ್ಕೊಳ್ತೀವಿ. ಸರಿ, ಈಗ ಒಂದು ಸುಮಾರು 100-150 ಮೊಲ ಮೇಯಿಸ್ಬೇಕು ಅಂದರೆ ಅದಕ್ಕೆ ಶೆಡ್ ನಿರ್ಮಾಣ ಮಾಡೋಕ್ಕೆ ಎಷ್ಟು ಖರ್ಚಾಗ್ಬೋದು? ಶೆಡ್ಡು ಈಗಿನ ಒಂದು ರೇಟೆಲ್ಲ ಜಾಸ್ತಿ ಆಗಿರೋದ್ರಿಂದ ಶೆಡ್ ನಿರ್ಮಾಣ ಮಾಡೋದು ತುಂಬಾ ಕಾಸ್ಟ್ಲಿ ಬೀಳುತ್ತೆ. ಈಗ ಸುಮಾರು ಶೆಡ್ಗೆ ಒಂದು 1.5-2 ಲಕ್ಷ ಬರುತ್ತೆ. ಈಗ ನಾರ್ಮಲಾಗಿ ಶೆಡ್ಡನ್ನು ಒಂದು 150 ಮೊಲ ಮೇಯಿಸೋದಕ್ಕೆ ಶೆಡ್ ಹಾಕ್ಬೇಕಂದ್ರೂ 1.5-2 ಲಕ್ಷದ ಮೇಲೆ ಬರುತ್ತೆ. ಆಮೇಲೆ ಈ ಮೆಥಡ್ ಮಾಡಿದ್ರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಅದ್ಬಿಟ್ಟು ನಮ್ಮ ಹತ್ರ ಬೇರೆ ಮೆಥಡ್ ಇದೆ, ಕೇಜಸ್ ಬರುತ್ತೆ. ಒಂದು ಕೇಜಲ್ಲಿ ನಾವು 10 ಮೊಲ ಮೇಯಿಸ್ಬೋದು. ಅದರಲ್ಲಿ ಮೇಯಿಸೋದಾದರೆ ಒಂದು ಕೇಜ್ ಬಂದು ನಮಗೆ 2,500-3,000 ಸಿಗುತ್ತೆ. ಆ ಕೇಜಲ್ಲಿ ನಾವು ಮೇಯಿಸ್ಕೋಬೋದು. ಶೆಡ್ ಇತ್ತು ಹಳೇದು ಯಾವ್ದಾದ್ರು ಶೆಡ್ ಇದ್ರೆ ಉಳು ಮನೆ ಅದರಲ್ಲಿ ಒಂದು ಕೇಜ್ ತೊಗೊಂಡೋಗಿ ಇಟ್ಕೊಂಡು ನಾವು ಆರಾಮಾಗಿ ಮೊಲಗಳನ್ನು ಮೇಯಿಸ್ಕೋಬೋದು. ಒಂದು ಯೂನಿಟ್ಗೆ 10 ಮೊಲ ಬರುತ್ತೆ, 10 ಮೊಲಕ್ಕೆ ಒಂದು ಕೇಜ್ ಬರುತ್ತೆ. ಆ ಕೇಜಲ್ಲಿ ನಾವು ಮೇಯಿಸ್ಕೋಬೋದು. ಸರ್, ಈಗ ನಾವು ನೋಡಿದ್ರಿ ಮೊಲನೂ ಸಾಕಿದ್ದೀರಾ ಮತ್ತು ಗಿನಿಪಿಗು ಕೂಡ ಸಾಕಿದ್ದೀರಾ. ಸೊ ಗಿನಿಪಿಗ್ಗೆ ಏನಾದರೂ ಸಪ್ರೇಟಾಗಿ ಮೇವು ಅಥವಾ ಸಪ್ರೇಟಾಗಿ ಅದಕ್ಕೆ ಪೋಷಣೆ ಏನಾದರೂ ಮಾಡ್ತೀರಾ ಅಥವಾ ಎಲ್ಲದಕ್ಕೂ ಸೇಮ್? ಅದಕ್ಕೇನು ಕೊಡ್ತೀವೋ ಇದಕ್ಕೂ ಅದನ್ನೇ ಕೊಡ್ತೀವಿ. ಬೆಳಗ್ಗೆ ಒಂದು ಟೈಮ್ ಕೈ ತಿಂಡಿ, ಮಾಮೂಲಿ ಹುಲ್ಲನ್ನು ಸಿಂಬಲನ್ನು ಕೊಡ್ತೀವಿ. ಇದು ಸಹ ಸಿಂಬಲ್ ತುಂಬ ಚೆನ್ನಾಗಿ, ಅಥವಾ ಈ ಗರ್ಕೆ ಹುಲ್ಲು ಅಥವಾ ಹೊಲದಲ್ಲಿ ಸಿಗ್ತಕ್ಕಂಥ ಕಳೆ ಹುಲ್ಲೇನಿದೆಯೋ ಅದನ್ನು ಸ್ವಲ್ಪ ಜಾಸ್ತಿ ಕೊಟ್ಕೊಳ್ತೀವಿ ಇದಕ್ಕೆ ಗಿನಿಪಿಗ್ಗೆ. ಅದು ತುಂಬ ಚೆನ್ನಾಗಿ ತಿನ್ಕೊಳ್ಳುತ್ತೆ. ಅದ್ಬಿಟ್ರೆ ಮಾಮೂಲಿ ಮೊಲಕ್ಕೆ ಏನು ಆಹಾರ ಕೊಡ್ತೀವೋ ಇದಕ್ಕೂ ಅದೇ ಆಹಾರ ಕೊಡ್ತಾ ಇದೀವಿ ನಾವು. ಸರ್, ಮತ್ತೆ ಪಾರಿವಾಳನ್ನು ಕೂಡ ಸಾಕ್ತಿದ್ದೀರಾ. ಸೊ ಅದರಲ್ಲಿ ನೀವು ಎಷ್ಟು ಜಾತಿ ಪಾರಿವಾಳ ಸಾಕ್ತಾ ಇದ್ದೀರಾ ಮತ್ತೆ ಎಷ್ಟಿದ್ದಾವೆ ನಿಮ್ಮ ಹತ್ರ? ಒಂದೇ ಫ್ಯಾಂಟೈಲ್ ಅಂತ ಲಕ್ವಾ ಪಾರಿವಾಳ ಅಂತ ಬರುತ್ತೆ, ಬರೀ ಅದನ್ನು ಮಾತ್ರ ಸಾಕ್ತಾ ಇದ್ದೀನಿ ನಾನು. ಅದು ರೀಸೆಂಟಾಗಿ ಮಾಡಿದ್ವಿ. ಬರೀ ಒಂದು 8 ಜೊತೆ ನನ್ನ ಹತ್ರ ಬ್ರೀಡರ್ಸ್ ಇದೆ. ಆಲ್ರೆಡಿ ಅದು ಒಂದು 10 ಜೊತೆ ಮರಿ ಹಾಕಿತ್ತು, 10 ಜೊತೆ ಮರಿಯನ್ನು ನಾನು ಸೇಲ್ ಮಾಡಿಬಿಟ್ಟಿದ್ದೀನಿ. ಬರೀ ಬ್ರೀಡರ್ಸ್ ಮಾತ್ರ ಇದೆ ಈಗ, 2 ಜೊತೆ ಮರಿ ಮಾತ್ರ ಇದೆ ಕೊಡ್ತಕ್ಕಂಥದ್ದು. ಬ್ರೀಡರ್ಸ್ ಇಟ್ಕೊಂಡು ಆಗಿದ್ದ ಮರಿಯನ್ನು ನಾನು ಮಾರ್ತಾ ಇರ್ತೀನಿ. ಸೊ ಅದಕ್ಕೆ ನೀವು ಯಾವ ಥರ ಆಹಾರ ಕೊಡ್ತೀರಾ? ಅದಕ್ಕೇನಿಲ್ಲ, ರಾಗಿ ಗೋಧಿ ಅಕ್ಕಿ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀವಿ ಒಂದು ಪ್ರಪೋರ್ಷನಲ್ಲಿ. ಪ್ರತಿದಿನ ಬೆಳಗ್ಗೆ ಸಂಜೆ ಅದೊಂದು ಸ್ವಲ್ಪ ಸ್ವಲ್ಪ ಕೊಡ್ತೀವಿ ಅಷ್ಟೇ, ಅದಕ್ಕೆ ಬೇರೆ ಆಹಾರ ಏನಿಲ್ಲ. ರಾಗಿ ಗೋಧಿ ಜೋಳ 3 ಮಿಕ್ಸ್ ಮಾಡಿ ಕೊಡ್ತೀವಿ ಅಷ್ಟೇ ಅದಕ್ಕೆ. ಅಂದರೆ ಒಂದು ದಿನಕ್ಕೆ ನಾವು ಎಷ್ಟು ಟೈಮ್ ಕೊಡಬೇಕು ಸರ್? 2 ಸಾರಿ ಕೊಡ್ತೀವಿ. ಒಂದು ಜೊತೆಗೆ ಒಂದು 50-50 ಗ್ರಾಮ್ ಅಷ್ಟು 2 ಬಾರಿ, ಬೆಳಗ್ಗೆ ಒಂದು ಸರಿ ಸಂಜೆ ಒಂದು ಸರಿ ಕೊಟ್ಟು ನೀರು ಇದೆ, ನೀರನ್ನು 2 ಸರಿ ಕೊಡ್ತೀವಿ ಅಷ್ಟೇ. ಸೊ ಅದಕ್ಕೆ ನೀವೇನಾದರೂ ಆರೋಗ್ಯದಲ್ಲಿ ಏರುಪೇರು ಆದರೆ ಪಾರಿ ಒಳಗೆ, ಸೊ ಅದನ್ನೇ ಅದನ್ನು ನೀವು ಯಾವ ಥರ ಪೋಷಣೆ ಮಾಡ್ತೀರಿ? ಅದಕ್ಕೆ ಇದುವರೆಗೂ ನಮ್ಮ ಹತ್ರ ಏನು ಆರೋಗ್ಯದಲ್ಲಿ ಏರುಪೇರು ಆಗಿಲ್ಲ, ಹಂಗಾಗಿ ಏನು ಇದು ಏನು ತೊಂದರೆ ಆಗಿಲ್ಲ ಅದು. ಸರ್, ಮತ್ತೆ ಮೊಲಗಳಿಗೆ ನೀರು ಯಾವ ಥರ ನಾವು ಕೊಡಬೇಕು? ಮೊಲಗಳಿಗೆ ಸಾಮಾನ್ಯವಾಗಿ ನೀರು ಕೊಡಬೇಕು. ಕೆಲವರು ಹೇಳ್ತಾರೆ ಮೊಲ ನೀರೇ ಕುಡಿಯೋದಿಲ್ಲ ಅಂತ, ಅದು ನಿಜವಾಗ್ಲೂ ಶುದ್ಧವಾದ ತಪ್ಪು. ಅದು ನೀರು ಕೊಟ್ಟಿಲ್ಲ ಅಂದರೆ ಅದು ವೆಯ್ಟ್ ಬರೋದಿಲ್ಲ. ನಾವೇನು ಮಾಡಿದ್ದೀವಿ, ಎಲ್ಲ ಸೆಲ್ಫ್ ಸಿಸ್ಟಮ್, ಎಲ್ಲ ಡ್ರಿಪ್ ಸಿಸ್ಟಮ್ ಮಾಡಿದ್ದೀವಿ. ಒಂದು ಟ್ಯಾಂಕಲ್ಲಿ ನೀರನ್ನು ಇಟ್ಬಿಟ್ಟು ಅದರಿಂದ ಪೈಪ್ ಕನೆಕ್ಷನ್ ಮಾಡಿ ಪ್ರತಿಯೊಂದಕ್ಕೂ ಡ್ರಿಪ್, ಒಂದೊಂದು ಮೊಲಕ್ಕೂ ಒಂದು ಡ್ರಿಪ್ ಕನೆಕ್ಷನನ್ನು ಕೊಟ್ಟಿದ್ದೀವಿ. ಅವಾಗ ಬೇಕಾದಾಗ ಅದೇ ಕುಡಿಯುತ್ತೆ. ಒಂದು 20 ಲೀಟ್ರ್ ಟ್ಯಾಂಕನ್ನು ಇಟ್ಟಿದ್ದೀವಿ ನಾವು, ಕ್ಯಾನ್ಗಳನ್ನು. 3 ದಿವಸಕ್ಕೊಮ್ಮೆ ಆ ಕ್ಯಾನನ್ನು ರಿಫಿಲ್ ಮಾಡ್ತಾ ಇರ್ತೀವಿ. ತೊಳೆದುಬಿಟ್ಟು ಮತ್ತೆ ಹೊಸ ನೀರನ್ನು ಹಾಕ್ತಾ ಇರ್ತೀವಿ. 3 ದಿವಸ ಖಾಲಿ ಆಗಿಬಿಡುತ್ತೆ ನೀರು ಒಂದು ಕ್ಯಾನ್, 20 ಲೀಟ್ರ್ ಕ್ಯಾನ್. ಈ ಒಂದು ಶೆಡ್ಗೆ 4 ಕ್ಯಾನ್ ಇಟ್ಟಿದ್ದೀವಿ ಟೋಟಲ್ ಶೆಡ್ಗೆ. 4 ಕ್ಯಾನ್ 3 ದಿವಸ ಖಾಲಿ ಮಾಡ್ತವೆ. ಅವೆಷ್ಟು ಬೇಕೋ ಅಷ್ಟು ಅದೇ ಕೊಡ್ಕೊಳ್ಳುತ್ತೆ, ಆಟೋಮೆಟಿಕ್ಕಾಗಿ ಅದೇ ಕೊಡ್ಕೊಳ್ಳುತ್ತೆ ಮಲ್ಲ. ಸರ್, ನೀವು ಹೇಳಿದ್ರಿ ಕೈ ತಿಂಡಿ ಬೆಳಗ್ಗೆ ಕೊಡ್ತೀನಿ ಅಂತ ಹೇಳಿದ್ರಿ. ಸೊ ಅದು ಯಾವ ಥರ ಕೈ ತಿಂಡಿ ನಾವು ಏನೇನು ಹಾಕ್ಕೊಡ್ಬೇಕು ಅದಕ್ಕೆ? ಅಂದರೆ ಜೋಳ, ಗೋಧಿ, ಕಡಲೆ ಹಿಟ್ಟು ಮತ್ತು ಬುಸ, ಚಕ್ಕೆ ಬುಸ, ಇದೆಲ್ಲವನ್ನು ಒಂದು ನಮ್ಮ ಹತ್ರ ಒಂದು ಪ್ರಪೋರ್ಷನ್ ಇದೆ. ಆ ಪ್ರಪೋರ್ಷನಲ್ಲಿ ಈ ಜೋಳ, ಗೋಧಿ ಮತ್ತು ಕಡಲೆ ಹಿಟ್ಟನ್ನು ಮಿಷಿನ್ಗೆ ಹಾಕಿ ಸಣ್ಣದಾಗಿ ಪುಡಿ ಮಾಡ್ಕೊಳ್ತೀವಿ. ಅದ್ರ ಜೊತೆಗೆ ಒಟ್ಟು ಬುಸ ತೊಗೊಂಡು ಅದನ್ನೆಲ್ಲ ಮಿಕ್ಸ್ ಮಾಡಿ ಬೆಳಿಗ್ಗೆ ಜೊತೆಗೆ ಸ್ವಲ್ಪ ನೀರು, ಮಿನರಲ್ ಮಿಕ್ಸರ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಪ್ರತಿದಿನ ಕೊಡ್ತೀವಿ. ಸರ್, ಕೊನೆಯದಾಗಿ ಈಗ ಹೊಸದಾಗಿ ನಾನು ಮೊಲ ಸಾಕಬೇಕು, ಗಿನಿ ಪಿಗ್ ಸಾಕಬೇಕು ಮತ್ತು ಪಾರಿವಾಳ ಸಾಕಬೇಕು ಅಂತ ಎಷ್ಟೋ ಜನ ಇರ್ತಾರೆ. ಸೊ ಅವ್ರಿಗೆ ಸಾಕಿದ್ರೆ ಅದು ಮುಂದೆ ಬಿಸ್ನೆಸ್ಸು ಸಕ್ಸಸ್ ಆಗುತ್ತೋ ಇಲ್ಲೋ, ಲಾಸ್ ಆಗುತ್ತೋ ಅಂತ ಇರುತ್ತೆ. ಸೊ ಅವ್ರಿಗೆ ನಿಮ್ಮ ಕಡೆಯಿಂದ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಖಂಡಿತ ಇದೊಂದು ಲಾರ್ಜ್, ಸುಮಾರು ಜನ ಕೈ ಸುಟ್ಕೊಂಡಿದ್ದಾರೆ ಅದಂತೂ ನಿಜ, ಯಾಕಂದ್ರೆ ನಾನು ಸುಮಾರು ಕಡೆ ನೋಡಿದ್ದೀನಿ. ಬಟ್ ನಾವು ಚಿಕ್ಕದಾಗಿ ಒಂದು ಉಪಕಸಬಾಗಿ ಮಾಡಿಕೊಂಡ್ರೆ, ಅದಕ್ಕಿಂತ ಮುಖ್ಯವಾಗಿ ಒಂದು ಸೇಲ್ಸನ್ನು ನೋಡ್ಕೋಬೇಕು ನಾವು. ನಮ್ಮ ಕಡೆ ಇರ್ತಕ್ಕಂಥ ಡಾಬಾಗಳು ಅಥವಾ ಪೆಟ್ ಶಾಪ್ಸನ್ನು ಹೋಗಿ ಮೊದಲೇ ಕಾಂಟ್ಯಾಕ್ಟ್ ಮಾಡಿ ನಾವು ತೊಗೊಳ್ತೀವಿ ಅನ್ನೋ ಒಂದು ಭರವಸೆ ತೊಗೊಂಡು ಆಮೇಲೆ ಮಾಡಿದ್ರೆ ಉತ್ತಮ. ಬಟ್ ಇದನ್ನು ಮಾಡೋದ್ರಿಂದ ಸೇಲ್ಸ್ ಇದ್ದರೆ ಲಾಸ್ ಅಂತೂ ಇಲ್ಲ, ಒಳ್ಳೆಯ ಆದಾಯ ಬರುತ್ತೆ, ಸೇಲ್ಸ್ ಆಗಬೇಕಷ್ಟೇ. ಸರ್, ಈಗ ಹೊಸದಾಗಿ ಮೊಲ ಸಾಕಾಣಿಕೆ ಪಿಗ್ಗು, ಗಿನಿ ಪಿಗ್ಗು ಮತ್ತು ಪಾರಿವಾಳ ಸಾಕಬೇಕು ಅಂತ ಇರ್ತೀರಾ. ಸೊ ಅವ್ರಿಗೆ ನಿಮ್ಮ ಕಡೆಯಿಂದ ಏನಾದರೂ ಪೆಟ್ಸ್ ಪ್ರೊವೈಡ್ ಮಾಡ್ತೀರಾ? ಹೌದು, ಕೊಡ್ತೀವಿ. ನಮ್ಮಲ್ಲಿ ಎಲ್ಲ ವಿಧವಾದಂಥ ಸೇಲ್ಸು ಇದೆ. ರ್ಯಾಬಿಟ್ಸಲ್ಲಿ ಬಂದು ಪೆಟ್ಸ್ ಕೊಡ್ತೀವಿ. ಪೆಟ್ಸ್ ಒಂದು ಜೊತೆ ಬಂದು 350-400 ರೂಪಾಯಿಗೆ ಸೇಲ್ ಮಾಡ್ತೀವಿ. 35-40 ದಿವಸದ ಮರಿ ಕೊಡ್ತೀವಿ. ಇನ್ನು ಇಲ್ಲ ನಮಗೆ ಬ್ರೀಡರ್ಸ್ ಬೇಕಂದರೆ ಅದನ್ನು ಯೂನಿಟ್ ಲೆಕ್ಕದಲ್ಲಿ ಕೊಡ್ತೀವಿ. ಒಂದು ಯೂನಿಟ್ಗೆ 10 ಮೊಲ ಬರುತ್ತೆ, 7 ಹೆಣ್ಣು 1-3 ಗಂಡು ಬರುತ್ತೆ. ಅದಕ್ಕೆ ಕೇಜು, ಫುಡ್ ಕ್ರೇಟ್ಸು, ವಾಟರ್ ನಿಪ್ಪಲ್ಸು ಎಲ್ಲ ಸೇರಿ ಪ್ರೊವೈಡ್ ಮಾಡ್ತೀವಿ ಬೇಕು ಅಂದರೆ. ಅದು ಬಂದು ಒಂದು ಯೂನಿಟ್ಟು 12-15 ಸಾವಿರ ಆಗುತ್ತೆ. ನ್ಯೂಜಿಲ್ಯಾಂಡ್ ವೈಟ್ ಆದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಬೇರೆ ಆದರೆ ಸ್ವಲ್ಪ ಕಡಿಮೆ ಆಗುತ್ತೆ. 12-15 ಸಾವಿರ ಟೋಟಲ್ ಎಲ್ಲ ಸೆಟ್ ಒಂದು ಯೂನಿಟ್ ಕೊಡ್ತೀವಿ.
ಮತ್ತು ಪಾರಿವಾಳ ಬಂದು ಮರಿ ಚಿಕ್ಸ್ ಬೇಕಾದರೆ 1500 ರೂಪಾಯಿ ಜೊತೆ, ಬ್ರೀಡರ್ಸ್ ಬೇಕಾದರೆ 3.5 ಸಾವಿರ ಆಗುತ್ತೆ. ಸಿಗುತ್ತೆ ಎಲ್ಲ ವಿಧವಾದ ಒಂದು ರ್ಯಾಬಿಟ್ಸು ನಮ್ಮ ಹತ್ರ, ರ್ಯಾಬಿಟ್ಟು ಮತ್ತು ಎಲ್ಲ ಪೆಟ್ಸ್ ಸಿಗುತ್ತೆ, ಬಂದು ತೊಗೋಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಮಂಜುನಾಥ್ ಅನ್ನೋರು ಅವರು ಸ್ವತಃ ಟೀಚರಾಗಿ, ಹೈಸ್ಕೂಲ್ ಟೀಚರ್, ಮ್ಯಾಥ್ಸ್ ಟೀಚರಾಗಿ ಈ ಮೊಲ ಪಾರಿವಾಳ ಮತ್ತು ಗಿನಿ ಪಿಗ್ನ ಸಾಕ್ತಾಯಿದ್ದಾರೆ. ಸೊ ನೀವು ಯಾರಾದರೂ ಹೊಸದಾಗಿ ಮೊಲ ಮತ್ತು ಪಾರಿವಾಳ ಗಿನಿ ಪಿಗ್ ಸಾಕಬೇಕು ಅಂತ ಇದ್ದೀರೋ, ಅವರು ಗೈಡ್ಲೈನ್ಸು ಅಥವಾ ನಿಮಗೆ ಮೊಲ ಏನಾದರೂ ಬೇಕು ಅಂದರೆ ಇವ್ರ ನಂಬರ್ನ ನಾವು ಡಿಸ್ಪ್ಲೇ ಕೆಳಗಡೆ ಡಿಸ್ಪ್ಲೇ ಮಾಡಿದ್ದೀರಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಏನು ಇನ್ಫಾರ್ಮೇಷನ್ ಬೇಕಾದರೂ ನಮ್ಮ ವೀರ್ ಇನ್ಫೋಟೆಕ್ಗೂ ಕೂಡ ಕಾಲ್ ಮಾಡಿ ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿ. ಸರ್, ಈ ಒಂದು ಮೊಲ ಸಾಕಾಣಿಕೆ ಮತ್ತು ಗಿನಿ ಪಿಗ್ ಪಾರಿವಾಳ ಎಲ್ಲದ್ರ ಬಗ್ಗೆನೂ ತುಂಬ ಇನ್ಫಾರ್ಮೇಷನ್ ಚೆನ್ನಾಗಿ ಹೇಳಿದ್ರಿ, ತುಂಬ ಸಂತೋಷ ಆಯಿತು. ಸೊ ನಮ್ಮ ಕಡೆಯಿಂದ ಮತ್ತು ಪ್ರೇಕ್ಷಕರ ಕಡೆಯಿಂದ ತುಂಬ ತುಂಬ ಧನ್ಯವಾದಗಳು ಸರ್. ನಿಮಗೂ ಸಹ ಧನ್ಯವಾದಗಳು ಈ ಒಂದು ನಮ್ಮ ಒಂದು ಇದನ್ನು ಪ್ರಮೋಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್.